ಆಸೆ ಸೀರಿಯಲ್ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ರವಿ ಅವರನ್ನ ಕರೆಸೋದಕ್ಕೆ ಶಾಂತಿ ಮತ್ತು ಶೀಲಾ ಪ್ಲ್ಯಾನ್ ಮಾಡಿ, ಶೀಲಾ ಅವರು ಬೆಳಗ್ಗೆ ಕರ್ಕೊಂಡು ಬರ್ತೀನಿ, ಸೂರ್ಯ ಇರಬಾರ್ದು ಅಂತ ಹೇಳಿರ್ತಾರೆ. ಆದರೆ ಸೂರ್ಯ ಅವರು ಮನೆಯಲ್ಲೇ ಇರ್ತಾರೆ, ರವಿ ಅವರು ಬರ್ತಾರೆ ಮನೆಗೆ. ರವಿ, ಶೀಲಾ, ಆಮೇಲೆ ಶ್ರುತಿ ಅವರು ಬರ್ತಾರೆ. ಅಮ್ಮ, ಅಪ್ಪ ಅಂತ ರವಿ ಅವರು ಕರೀತಾರೆ. ಕರೆದಾಗ ನೋಡಿ ಆ ಹೊಸ ಜೋಡಿಗೆ ಆರತಿಯನ್ನು ಮಾಡ್ತಾರೆ. ಆರತಿಯನ್ನು ಮಾಡಿ ಒಳಗಡೆ ಕರೆಸ್ಕೊಂಡು ಬಂದು ಕೂಳ್ಸಿರ್ತಾರೆ ಸೋಪ್ ಆದಮೇಲೆ. ಅಷ್ಟೊತ್ತಿಗೆ ಸೂರ್ಯ ಅವರು ಬರ್ತಾರೆ. ಹೇಯ್, ಯಾಕೋ ಬಂದೆ ಇಲ್ಲಿಗೆ, ನೀ ಯಾಕೋ ಬಂದೆ, ಆಚೆ ನಡಿ, ಆಚೆ ಹೋಗು ಅಂತ ಹೇಳ್ತಾರೆ. ಶಾಂತಿಯವರು ಎದ್ದು ನಿಂತ್ಕೊಂಡು ಸುಮ್ಮನೆ ಇರಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ಆದರೆ ಸುಮ್ಮನೆ ಇರಲ್ಲ. ಅಷ್ಟೊತ್ತಿಗೆ ಶೀಲಾ ಅವರು ಹೇಳ್ತಾರೆ, ಇಲ್ಲ ಇವಳು ಇನ್ಮುಂದೆ ಇಲ್ಲೇ ಇರ್ತಾಳೆ ಅಂತ ಹೇಳ್ತಾರೆ ಶೀಲಾ ಅವರು. ಅಷ್ಟೊತ್ತಿಗೆ ಮೀನಾ ಅವರು ಹೇಳ್ತಾರೆ, ಕೋಪ ಮಾಡ್ಕೊಳ್ಳೋ ಬದಲು ಮಾವ, ಅವರು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಬೇಕಲ್ವ ಮಾವ, ಅವರು ಇರಬೇಕಾಗಿದ್ದು ಇಲ್ಲೇ ಅಲ್ವಾ ಮಾವ ಅಂತ ಮೀನಾ ಅವರು ಹೇಳ್ತಾರೆ. ಮೀನಾ ಅವರು ಅಷ್ಟು ಹೇಳಿದ ತಕ್ಷಣ ಸೂರ್ಯ ಅವರು ಮೀನನ್ನು ದಿಟ್ಟಿಸಿ ನೋಡ್ತಾ ಇರ್ತಾರೆ. ಮೀನಾ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡು ದಿಟ್ಟಿಸಿ ನೋಡ್ತಾ ಇರ್ತಾರೆ ಸೂರ್ಯ ಅವರು. ಇದು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ.